ನಾಳೆ ಕಾಂಗ್ರೆಸ್ ಸರ್ಕಾರದ ಮೊದಲ ಗ್ಯಾರಂಟಿ ಜಾರಿಯಾಗ್ತಾ ಇದೆ ಅದೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಹಾಗಾದರೆ ನಾಳೆಯ ಕಾರ್ಯಕ್ರಮಕ್ಕೆ ಸಿದ್ಧತೆ ಹೇಗಿದೆ ಯಾರೆಲ್ಲ ಭಾಗಿಯಾಗ್ತಾರೆ ನೋಡ್ತಾ ಹೋಗೋಣ ಶಕ್ತಿ ಯೋಜನೆಯ ಜಾರಿಗೆ ಇನ್ನೊಂದು ದಿನ ಅಷ್ಟೇ ಬಾಕಿ ನಾಳೆಯಿಂದ ಜಾರಿಯಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹನ್ನೊಂದನೇ ತಾರೀಕು ಯೋಜನೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಿಎಂ ಚಾಲನೆ ಹನ್ನೆರಡನೇ ತಾರೀಖಿನಿಂದ ಮಹಿಳೆಯರ ಸಂಚಾರ ಫ್ರೀ 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 ರಾಜ್ಯದೊಳಗಿನ ಮಹಿಳಾ ಲೈಂಗಿಕ ಅಲ್ಪಸಂಖ್ಯಾತ ಪ್ರಯಾಣಿಕರಿಗೂ ಕೂಡ ಈ ಅವಕಾಶ ಸಿಗುತ್ತೆ ಶಕ್ತಿ ಯೋಜನೆಯ ಜಾರಿಗೆ ಇನ್ನೊಂದು ದಿನವಷ್ಟೇ ಬಾಕಿ ಹಾಗಾದ್ರೆ ಉಚಿತ ಪ್ರಯಾಣಕ್ಕೆ ಸರ್ಕಾರ ಏನು ನಾಳೆಯಿಂದ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಉಚಿತ ಪ್ರಯಾಣಕ್ಕೆ ಮಹಿಳೆಯರ ಸಿದ್ಧತೆ ಹೇಗಿರ್ಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ ಫ್ರೀ ಬಸ್ ಸಂಚಾರಕ್ಕೆ ನೀವು ರೆಡಿಯಾಗಿದ್ದೀರಾ ನೀವು ಫ್ರೀ ಬಸ್ನಲ್ಲಿ ಟ್ರಾವೆಲ್ ಅನ್ನ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಿಮ್ಮ ಪ್ರಯಾಣದ ಸಿದ್ಧತೆಗಳು ಹೇಗಿರಬೇಕು ಗೊತ್ತಾ ನೀವು ಅನುಸರಿಸಬೇಕಾದಂತಹ ರೂಲ್ಸ್ಗಳೇನು ಗೊತ್ತಾ ಫ್ರೀ ಸಂಚಾರ ಅಂತ ಈ ರೂಲ್ಸ್ಗಳನ್ನು ಬ್ರೇಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ನಿಮಗೆ ಒಂದಿಷ್ಟು ರೂಲ್ಸ್ಗಳಿರುತ್ತೆ ಯಾವುದು ಆ ರೂಲ್ಸ್ಗಳು ಅದನ್ನು ಕೂಡ ನೋಡ್ತಾ ಹೋಗೋಣ ಫ್ರೀ ಬಸ್ ಟ್ರಾವೆಲ್ ಮಾಡೋರು ಈ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು ಫ್ರೀ ಸಂಚಾರಕ್ಕೆ ಸಿದ್ಧತೆ ಹೇಗಿರಬೇಕು ರೂಲ್ಸ್ಗಳೇನಿರುತ್ತೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಂಚಾರದ ವೇಳೆ ಸರ್ಕಾರಿ ದಾಖಲೆಯನ್ನು ತೋರಿಸುವುದು ಕಡ್ಡಾಯ ಸರ್ಕಾರಿ ದಾಖಲೆಗಳು ಅಂದರೆ ಏನು ಪ್ರಮುಖವಾಗಿ ನೀವು ಆ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಅಥವಾ ಡಿ ಎಲ್ ಗುರುತಿನ ಚೀಟಿಯನ್ನು ತೋರಿಸಬೇಕಾಗುತ್ತೆ ಈ ಗುರುತಿನ ಚೀಟಿಗಳನ್ನು ತೋರಿಸಿ ನೀವು ಮೂರು ತಿಂಗಳುಗಳ ಕಾಲ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದರೂ ಒಂದು ಗುರುತಿನ ಚೀಟಿಯನ್ನು ನೀವು ತೋರಿಸ್ಬೇಕು ಉಚಿತವಾಗಿ ಪ್ರಯಾಣವನ್ನು ಮಾಡಲಿಕ್ಕೆ ಅವಕಾಶ ಇದೆ ಕೇವಲ ರಾಜ್ಯದ ವ್ಯಾಪ್ತಿಯಲ್ಲಿ ಮಾತ್ರ ಹೊರ ರಾಜ್ಯಗಳಿಗೆ ಅವಕಾಶ ಇರೋದಿಲ್ಲ ವಾಸಸ್ಥಳ ದೃಢೀಕರಣ ಪತ್ರಗಳಲ್ಲಿ ಯಾವುದಾದರೂ ಒಂದನ್ನು ನಿರ್ವಹಣೆಗೆ ನೀವು ನಿರ್ವಾಹಕರಿಗೆ ತೋರಿಸಬೇಕಾಗುತ್ತೆ ಅಂದರೆ ನೀವು ಈ ವೋಟರ್ ಐ ಡಿ ಆಧಾರ್ ಕಾರ್ಡ್ ಯಾವುದರಲ್ಲೂ ಕೂಡ ಅಡ್ರೆಸ್ ಇದ್ದೇ ಇರುತ್ತೆ ಅವುಗಳನ್ನು ತೋರಿಸಿದರೆ ಸಾಕು ಅದು ಮೂರು ತಿಂಗಳುಗಳ ಕಾಲ ಮಾತ್ರ ಅದಾದ ಮೇಲೆ ನೀವು ಮತ್ತೆ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮೂರು ತಿಂಗಳ ಒಳಗೆ ಉಚಿತ ಬಸ್ ಪ್ರಯಾಣದ ಸ್ಮಾರ್ಟ್ ಕಾರ್ಡನ್ನು ನೀವು ಅಪ್ಲೈ ಮಾಡಬೇಕು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅರ್ಜಿಯನ್ನು ಹಾಕಬೇಕು ಅವರು ಕೇಳಿರುವಂತಹ ದಾಖಲೆಯನ್ನು ಕೊಡಬೇಕು ಅದಾದ ಮೇಲೆ ನಿಮಗೆ ಪೋಸ್ಟ್ ಮೂಲಕನೋ ಕೊರಿಯರ್ ಮೂಲಕನೋ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಆ ಸ್ಮಾರ್ಟ್ ಕಾರ್ಡನ್ನು ತೋರಿಸಿ ಮುಂದಿನ ದಿನಗಳಲ್ಲಿ ಮೂರು ತಿಂಗಳದ ನಂತರ ನೀವು ಉಚಿತವಾಗಿ ಪ್ರಯಾಣ ಮಾಡಬಹುದು ಬಿ ಎಂ ಟಿ ಸಿಯನ್ನು ಹೊರತುಪಡಿಸಿ ಉಳಿದ ಬಸ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟುಗಳಲ್ಲಿ ಮಾತ್ರ ಕುಳಿತು ಪ್ರಯಾಣವನ್ನು ಮಾಡಬಹುದು ಮಹಿಳೆಯರು ಇನ್ನುಳಿದ ಐವತ್ತು ಪರ್ಸೆಂಟ್ ಯಾರಿಗೆ ಟಿಕೆಟನ್ನು ಪಡೆದು ಪ್ರಯಾಣ ಮಾಡುವಂತಹ ಪುರುಷರಿಗೆ ಪುರುಷರ ಸೀಟ್ನಲ್ಲಿ ಮಹಿಳೆಯರು ಕೂರ್ಬಾರ್ದು ಅನ್ನುವಂತಹ ರೂಲ್ಸ್ ಏನಿಲ್ಲ ಕೂತ್ರೆ ದಂಡವನ್ನು ಕೂಡ ಹಾಕಲ್ಲ ಪುರುಷರು ಅಲ್ಲಿರಲಿಲ್ಲ ಅಂದರೆ ನಿಮಗೆ ಕೂರ್ಲಿಕ್ಕೆ ಅವಕಾಶ ಇದೆ ಮೀಸಲಾತಿಯ ಲೆಕ್ಕಾಚಾರದಲ್ಲಿ ಪ್ರತಿ ಬಸ್ನಲ್ಲಿ ಇಪ್ಪತ್ತೈದು ಜನ ಮಹಿಳೆಯರಿಗೆ ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇನ್ನುಳಿದಂತಹ ಸೀಟುಗಳಲ್ಲಿ ದುಡ್ಡನ್ನು ಕೊಟ್ಟು ಟಿಕೆಟ್ ಅನ್ನು ಪಡೆದು ಸಂಚಾರ ಮಾಡುವಂತಹ ಪುರುಷರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇವೆಲ್ಲವೂ ಕೂಡ ಫ್ರೀ ಸಂಚಾರಕ್ಕಿರುವಂತಹ ರೂಲ್ಸ್ಗಳು ಹೇಗಿರಬೇಕು ಸಿದ್ಧತೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಗದಿತ ಲಗೇಜಿನ ತೂಕಕ್ಕಿಂತ ಹೆಚ್ಚು ತೂಕದ ಲಗೇಜನ್ನು ತೆಗೆದುಕೊಂಡ್ರೆ ನೀವು ಹಣವನ್ನು ಪಾವತಿಸಬೇಕು ಅದಕ್ಕೆ ಟಿಕೆಟನ್ನು ತೆಗೆದುಕೊಳ್ಬೇಕು ಫ್ರೀ ಇರೋದು ಮಹಿಳೆಯರ ಪ್ರಯಾಣಕ್ಕೆ ಮಾತ್ರ ನೀವು ತೆಗೆದುಕೊಂಡು ಹೋಗುವಂತಹ ಲಗೇಜ್ಗಲ್ಲ ಹದಿನೈದು ಕೆ ಜಿಗಿಂತ ನೀವು ಹೆಚ್ಚಿನ ಲಗೇಜನ್ನು ತೆಗೆದುಕೊಂಡು ಹೋದರೆ ದುಡ್ಡನ್ನು ಕೊಟ್ಟು ನೀವು ಅದಕ್ಕೆ ಟಿಕೆಟನ್ನು ಪಡಿಬೇಕಾಗುತ್ತೆ ಐಷಾರಾಮಿ ಬಸ್ಸು ಎ ಸಿ ಬಸ್ಸು ನಾನ್ ಎ ಸಿ ಬಸ್ಸು ರಾಜಹಂಸ ಸ್ಲೀಪರ್ ಕೋಚು ಇವುಗಳಲ್ಲಿ ಅವಕಾಶ ಇರೋದಿಲ್ಲ ನೀವು ಇವುಗಳಲ್ಲಿ ಸಂಚಾರ ಮಾಡಬೇಕು ಅಂದರೆ ರೆಗ್ಯುಲರ್ ಆಗಿ ಹೇಗೆ ಟಿಕೆಟನ್ನು ಪಡಿತಾ ಇದ್ದರೋ ಅದೇ ರೀತಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ನು ವಾಯುವಜ್ರ ಐರಾವತ ಅಂಬಾರಿ ಬಸ್ಗಳು ಅಂದರೆ ಈ ಐಷಾರಾಮಿ ಬಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಉಚಿತ ಪ್ರಯಾಣ ಇರೋದಿಲ್ಲ ಕೇವಲ ಸಾಮಾನ್ಯ ಬಸ್ಸುಗಳಲ್ಲಿ ಮಾತ್ರ ನಿಮಗೆ ಉಚಿತ ಪ್ರಯಾಣ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೋಕೇಶ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿ ನಾಳೆ ಜಾರಿಗೆ ಬರ್ತಾ ಇದೆ ಸಿದ್ಧತೆಗಳು ಹೇಗಿದೆ ಮಹಿಳೆಯರು ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಉಚಿತ ಪ್ರಯಾಣದ ಭಾಗ್ಯವನ್ನು ಪಡೆಯುವುದಕ್ಕೆ ಪ್ರೇಮ್ ಶಕ್ತಿ ಯೋಜನೆ ಜಾರಿಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಸಾರಿಗೆ ಇಲಾಖೆ ಮಾಡಿಕೊಳ್ಳಲಿದೆ ನಾಳೆ ಐತಿಹಾಸಿಕ ದಿನಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಎಲ್ಲಾ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ನಾಳೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ ಈ ಚಾಲನೆ ಸಿಕ್ಕ ಬಳಿಕ ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಒಂದು ಗಂಟೆಯ ನಂತರ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಿಕೊಳ್ಬೇಕಾಗತ್ತೆ ಪ್ರಯಾಣ ಮಾಡೋದಕ್ಕೂ ಮುಂಚೆ ಏಕಾಏಕಿ ಬಂದು ಪ್ರಯಾಣ ಮಾಡೋದಲ್ಲ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಆ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಫಾಲೋ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಅವರು ನಮ್ಮ ರಾಜ್ಯದವರ ರಾಜ್ಯದವರ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದೆಲ್ಲ ಕೂಡ ಡೀಟೇಲ್ಸ್ ಅನ್ನ ನಿರ್ವಾಹಕರು ಕಲೆಕ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಅವರು ಅಧಿಕೃತವಾಗಿ ಯಾವ್ದಾನ ಒಂದು ಐ ಡಿ ಕಾರ್ಡ್ ಅನ್ನ ಪ್ರಯಾಣ ಮಾಡ್ಬೇಕಾದ್ರೆ ತೆಗೆದುಕೊಂಡು ಬರಬೇಕಾಗುತ್ತೆ ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಇಂತವುಗಳನ್ನ ತೆಗೆದುಕೊಂಡು ಬರಬೇಕಾಗತ್ತೆ ಜೊತೆಗೆ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೂಡ ತರಬೇಕಾಗತ್ತೆ ಅಂದ್ರೆ ಅದರಲ್ಲೇ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ನಮೂದಾಗಿರುತ್ತೆ ಅದನ್ನು ತೋರಿಸಿದ್ರು ಓಕೆ ಜೊತೆಗೆ ಇನ್ನೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಮೂರು ತಿಂಗಳ ಒಳಗಡೆ ಅವರು ಉಚಿತವಾಗಿ ಪ್ರಯಾಣ ಮಾಡುವಂತ ಸ್ಮಾರ್ಟ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡಿ ಸ್ಮಾರ್ಟ್ ಪಡೆದುಕೊಳ್ಬೇಕಾಗತ್ತೆ ಈ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಸಾರಿಗೆ ಇಲಾಖೆ ಮಾಡಿಕೊಂಡಿದೆ ನಾಲ್ಕು ನಿಗಮಗಳಲ್ಲೂ ಮೂವತ್ತ ಒಂದು ಜಿಲ್ಲೆಗಳಲ್ಲೂ ಕೂಡ ಮಾಡಿಕೊಂಡಿದೆ ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನ ಕೊಡ್ತಾರೆ ಕೊಟ್ಟ ಬಳಿಕ ಸುಮಾರು ಒಂದು ಆರು ಸಾವಿರಕ್ಕೂ ಹೆಚ್ಚು ಟಿ ಸಿ ಬಸ್ ಇದಾವೆ ಐದು ಸಾವಿರ ಬಿಎಂಟಿಸಿ ಬಸ್ಗಳಿದಾವೆ ಈ ಎಲ್ಲಾ ಬಸ್ಗಳಲ್ಲೂ ಕೂಡ ಮಹಿಳೆಯರು ಓಡಾಡಲಿಕ್ಕೆ ಅವಕಾಶ ಇದೆ ಎ ಸಿ ಬಸ್ಸು ಐರಾವತ ರಾಜಹಂಶ ಇಂತಹ ಬಸ್ಗಳಲ್ಲಿ ಅವರು ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗತ್ತೆ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಕೆ ಎಸ್ ಆರ್ ಟಿ ಸಿಗಳಲ್ಲಿ ಏನು ಪುರುಷರಿಗೆ ಮೀಸಲಾತಿ ಇದೆ ಅದರಂತೆ ನಿಯಮವನ್ನು ಮಹಿಳೆಯರು ಪಾಲನೆ ಮಾಡಬೇಕಾಗತ್ತೆ ಜೊತೆಗೆ ಬಿ ಎಂ ಟಿ ಸಿ ಹೊರತುಪಡಿಸಿ ಬಿ ಎಂ ಟಿ ಸಿಯಲ್ಲಿ ಅಲ್ಲಿ ಪುರುಷರು ಮಹಿಳೆಯರು ಕೂಡ ಪ್ರಯಾಣ ಮಾಡ್ಬೋದು ಅದಕ್ಕೆ ಯಾವುದೇ ಫಿಫ್ಟಿ ಪರ್ಸೆಂಟ್ ಅನ್ನುವಂಥ ಮೀಸಲಾತಿ ಇಲ್ಲ ಕೆ ಎಸ್ ಆರ್ ಟಿ ಸಿಲಿ ಮಾತ್ರ ಮೀಸಲಾತಿ ಇದೆ ಪುರುಷರು ಫಿಫ್ಟಿ ಪರ್ಸೆಂಟು ದುಡ್ಡು ಕೊಟ್ಟು ಅವರು ಪಾವತಿ ಮಾಡಿ ಪ್ರಯಾಣವನ್ನು ಮಾಡ್ಬೇಕಾಗತ್ತೆ ಎಲ್ಲಾ ಸಿದ್ಧತೆಯನ್ನ ಅಂಕಿಅಂಶಗಳನ್ನ ಸಾರಿಗೆ ಇಲಾಖೆ ಕ್ರೋಢೀಕರಣ ಮಾಡಿಕೊಂಡು ಎಷ್ಟು ಖರ್ಚಾಗ್ಬೋದು ಎಷ್ಟು ಬಸ್ಗಳನ್ನು ಬಳಕೆ ಆಗ್ಬೋದು ಅನ್ನೋ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಏಳು ಸಾವಿರ ಬಸ್ಗಳಲ್ಲಿ ಆರು ಸಾವಿರ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಅಂದಾಜನ್ನು ಕೂಡ ಸಾರಿಗೆ ಇಲಾಖೆ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಕೇಂದ್ರ ಸಚಿವರು ರಾಜ್ಯ ಸಚಿವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ನಾಳೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಪ್ರತಿಯೊಬ್ಬ ಮಹಿಳೆಯರು ಎಕ್ಸ್ಪೆಷಲಿ ಗ್ರಾಮಾಂತರ ಮಹಿಳೆಯರಿಗಿದು ತುಂಬ ಅನುಕೂಲ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಬೇರೆ ಬೇರೆ ಕಡೆ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೂ ಕೂಡ ತುಂಬ ಸಹಕಾರಿಯಾಗುತ್ತೆ ಹಾಗಾಗಿ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಇಡೀ ರಾಜ್ಯವೇ ಕಾಯ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರೇಮ್ ಲೋಕೇಶ್ ನಾಳೆ ಏನೋ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಸರಿ ಬಟ್ ಜನರಿಗೆ ಈ ಫ್ರೀ ಭಾಗ್ಯ ಯಾವಾಗಿಂದ ಸಿಗುತ್ತೆ ಅಂತ ನಾಳೆನೇ ಸಿಗುತ್ತಾ ಅಥವಾ ಅದು ನಾಡದಿಂದ ಜಾರಿಗೆ ಬರುತ್ತಾ ಅಂತ ನಾಳೆ ಮಧ್ಯಾಹ್ನ ಒಂದು ಗಂಟೆ ನಂತರ ಮಹಿಳೆಯರು ಪ್ರಯಾಣ ಮಾಡಬಹುದಾಗಿದೆ ಹನ್ನೆರಡನೇ ತಾರೀಕಿಂದ ಉಚಿತವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಐ ಡಿ ಕಾರ್ಡ್ಗಳನ್ನು ತೋರಿಸ್ಕೊಂಡು ಪ್ರಯಾಣ ಮಾಡಬಹುದು ಹನ್ನೆರಡನೇ ತಾರೀಕಿಂದ ಬಹುತೇಕವಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗುತ್ತೆ ಈ ಒಂದು ಯೋಜನೆಯನ್ನ ಬಳಕೆ ಮಾಡಿಕೊಳ್ಬೇಕಾಗತ್ತೆ ಹನ್ನೆರಡನೇ ತಾರೀಕಿಂದ ಎಲ್ಲರೂ ಕೂಡ ಏನು ಸಾರಿಗೆ ಇಲಾಖೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಬಿಡುಗಡೆ ಮಾಡುತ್ತೆ ಅದನ್ನ ಫಾಲೋ ಮಾಡಿಕೊಂಡು ಅವರು ಪ್ರಯಾಣವನ್ನು ಮಾಡಬೇಕಾದ್ರೆ ಎಕ್ಸ್ಪೆಷಲಿ ತಮ್ಮ ರಾಜ್ಯದ ಒಳಗಡೆ ಮಾತ್ರ ನಮ್ಮ ರಾಜ್ಯದ ಒಳಗಡೆ ಅವರು ಪ್ರಯಾಣವನ್ನು ಮಾಡಬೇಕಾಗತ್ತೆ ತಮ್ಮ ರಾಜ್ಯದಿಂದ ಹೊರ ರಾಜ್ಯಗಳು ಕೂಡ ಬಸ್ಗಳು ಸಂಚಾರವನ್ನು ಮಾಡ್ತವೆ ಆದರೆ ಲಿಮಿಟ್ ಇರೋದು ನಮ್ಮ ರಾಜ್ಯದ ಒಳಗಡೆಗೆ ಮಾತ್ರ ಅವಕಾಶ ಇದೆ ಹೊರ ರಾಜ್ಯಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿನ ಚಾರ್ಜಸ್ ಪಾವತಿ ಮಾಡಿ ಪ್ರಯಾಣವನ್ನು ಬಳಸಬೇಕಾಗುತ್ತೆ ಜೊತೆಗೆ ಬೇರೆ ರಾಜ್ಯದಿಂದ ಯಾರಾದರೂ ಬಂದ್ರೆ ಅವರು ಏನು ಐ ಡಿ ಕಾರ್ಡನ್ನು ತೋರಿಸ್ಬೇಕಾಗತ್ತೆ ಹೊರ ರಾಜ್ಯದವರಾದರೆ ಅವರು ಆ ದುಡ್ಡನ್ನ ಪಾವತಿ ಮಾಡಿ ಚಾರ್ಜರ್ ಟಿಕೆಟ್ ತೆಗೆದುಕೊಂಡು ಪ್ರಯಾಣವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಏನು ಮಹಿಳೆಯರಿಗೆ ಇದೆ ಆ ರೀತಿಯಾದಂಥ ಫಿಫ್ಟಿ ಪರ್ಸೆಂಟ್ ಪುರುಷರಿಗೆ ಮೀಸಲಾತಿ ಇದೆ ಈ ರೀತಿಯಾದ ಒಂದಿಷ್ಟು ರೂಲ್ಸ್ ಬಿಡುಗಡೆ ಮಾಡಿರುವಂತದ್ದು ಹಾಗಾಗಿ ಹನ್ನೆರಡನೇ ತಾರೀಕಿಂದ ಅಧಿಕೃತವಾಗಿ ಎಲ್ಲಾ ಮಹಿಳೆಯರು ಈ ಒಂದು ಸೌಲಭ್ಯವನ್ನ ಪಡೆಯಬಹುದಾಗಿದೆ ಪ್ರೇಮ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹಿಳೆಯರು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಯಾವ ರೀತಿಯ ರೂಲ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇನ್ನು ನಾಳೆಯ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಪ್ಲಾನ್ ಅನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಸಾರಿಗೆ ಇಲಾಖೆ ಮಾಡಿಕೊಂಡಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಯೋಜನೆಯ ಜಾರಿಗೆ ಕೇವಲ ಒಂದು ದಿನವಷ್ಟೇ ಬಾಕಿ ಇರುವಂತಹದ್ದು ನಾಳೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲನೆಯನ್ನು ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಘೋಷಣೆ ಇದು ಶಕ್ತಿ ಯೋಜನೆ ಐದು ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಕೇಂದ್ರ ರಾಜ್ಯ ಸಚಿವರು ಸೇರಿದಂತೆ ಹಲವರು ಗಣ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ತೀವ್ರ ಕುತೂಹಲವನ್ನು ಕೆರಳಿಸಿತ್ತು ಇಡೀ ದೇಶದ ಗಮನ ಸೆಳೆದಿತ್ತು ಈ ಐದು ಗ್ಯಾರಂಟಿ ಈ ಐದು ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ಅದೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದಕ್ಕೆ ಹಲವು ಗಣ್ಯರು ಕೂಡ ಸಾಕ್ಷಿ ಆಗ್ತಾ ಇದಾರೆ ಶಕ್ತಿ ಯೋಜನೆಗೆ ನಾಲ್ಕು ನಿಗಮಗಳಲ್ಲಿ ಹಾಗಾದ್ರೆ ಸಿದ್ಧತೆ ಹೇಗಿದೆ ನಾಲ್ಕು ನಿಗಮದಲ್ಲೂ ಕೂಡ ಎಷ್ಟು ಬಸ್ ಉಚಿತ ಸಂಚಾರವನ್ನು ಮಾಡಲಿಕ್ಕೆ ಲಭ್ಯವಿದೆ ನಿಗಮದ ಪ್ರಕಾರ ತಿಂಗಳಿಗೆ ಕೋಟಿ ದಾಟಲಿದೆ ನಾಲ್ಕು ನಿಗಮಗಳ ಸಂಪೂರ್ಣ ಉಚಿತ ಪ್ರಮಾಣದ ಮಾಹಿತಿ ಪಬ್ಲಿಕ್ ಟಿವಿಯಲ್ಲಿ ಶಕ್ತಿ ಯೋಜನೆಗೆ ನಾಲ್ಕು ನಿಗಮಗಳಲ್ಲಿ ಅವಕಾಶವನ್ನು ಕಲ್ಪಿಸಿರುವಂತಹದ್ದು ಐಷಾರಾಮಿ ಬಸ್ ಹೊರತುಪಡಿಸಿ ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲಿ ಚಲಾವಣೆಯಲ್ಲಿರುವಂತಹ ಒಟ್ಟು ಬಸ್ಗಳ ಸಂಖ್ಯೆ ಏಳು ಸಾವಿರದ ನಾನೂರ ಎಂಬತ್ತ ಎರಡಿದೆ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದಾದ ಬಸ್ಗಳ ಸಂಖ್ಯೆ ಆರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಿದ ನಂತರ ಮೆಟ್ರೋದಲ್ಲಿ ಓಡಾಡೋರು ಆಟೋದಲ್ಲಿ ಓಡಾಡೋರು ಪ್ರೈವೇಟ್ ವೆಹಿಕಲ್ಗಳಲ್ಲಿ ಓಡಾಡೋರು ಮತ್ತೆ ಬಿ ಎಂ ಟಿ ಸಿ ಕಡೆ ಬರ್ತಾರೆ ಅನ್ನುವಂತಹ ಮಾತಿದೆ ಹಾಗಾಗಿ ಹೆಚ್ಚುವರಿ ಬಸ್ಗಳನ್ನು ಇದಕ್ಕೆ ಮೀಸಲಿಡಲಾಗಿದೆ ಇನ್ನು ಬಿ ಎಂ ಟಿ ಸಿ ನಿಗಮದಲ್ಲಿ ಚಲಾವಣೆಯಲ್ಲಿರುವಂತಹ ಒಟ್ಟು ಬಸ್ಗಳ ಸಂಖ್ಯೆ ಐದು ಸಾವಿರದ ಐನೂರ ನಲವತ್ತೆಂಟು ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದಾದ ಬಸ್ಗಳ ಸಂಖ್ಯೆ ಐದು ಸಾವಿರದ ಒಂದು ನೂರ ಎರಡು ಇನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಪ್ರಮ ಪ್ರಯಾಣ ಇದೆಯಲ್ಲ ಅದರ ಅಪ್ಡೇಟ್ಸ್ ನಾವು ನಿಮಗೆ ಕೊಡ್ತಾ ಇದ್ದೀವಿ ಈ ನಿಗಮದಲ್ಲಿ ಚಲಾವಣೆಯಲ್ಲಿರುವಂತಹ ಒಟ್ಟು ಬಸ್ಗಳ ಸಂಖ್ಯೆ ನಾಲ್ಕು ಸಾವಿರದ ಐನೂರ ನಲವತ್ತೆರಡು ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದಾದ ಬಸ್ಗಳ ಸಂಖ್ಯೆ ಇಲ್ಲಿ ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಇನ್ನು ಕೆ ಎಸ್ ಆರ್ ಟಿ ಸಿ ಈ ನಿಗಮದಲ್ಲಿ ಚಲಾವಣೆಯಲ್ಲಿರುವಂತಹ ಒಟ್ಟು ಬಸ್ಗಳ ಸಂಖ್ಯೆ ನಾಲ್ಕು ಸಾವಿರದ ಒಂದು ನೂರ ಆರು ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದಾದ ಬಸ್ಗಳ ಸಂಖ್ಯೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತಾರು ನಾಲ್ಕು ನಿಗಮಗಳಲ್ಲಿ ಮಹಿಳೆಯರು ಪ್ರಯಾಣಿಸಬಹುದಾದ ಒಟ್ಟು ಬಸ್ಗಳ ಸಂಖ್ಯೆ ಹದಿನೆಂಟು ಸಾವಿರದ ಏಳುನೂರ ಬಸ್ಗಳು ಉಚಿತ ಪ್ರಯಾಣಕ್ಕೆ ಸಿದ್ಧಗೊಂಡಿವೆ ಈ ಬಸ್ಸುಗಳಲ್ಲಿ ಪ್ರಯಾಣವನ್ನು ಮಾಡಬಹುದು ಮಹಿಳೆಯರು ಶಕ್ತಿ ಯೋಜನೆಗೆ ಬಸ್ಗಳಲ್ಲಿ ಮೀಸಲಾತಿ ಹೇಗಿದೆ ನೋಡ್ತಾ ಹೋಗೋಣ ಬಿ ಎಂ ಟಿ ಸಿಯನ್ನು ಬಿಟ್ಟು ಎಲ್ಲ ಬಸ್ಗಳಲ್ಲೂ ಕೂಡ ಪುರುಷರಿಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕಾರಣ ಟಿಕೆಟನ್ನು ಪಡಿತಾರಲ್ಲ ಹಾಗಾಗಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬಸ್ನಲ್ಲಿ ಪುರುಷರಿಗೆ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ ಅದು ಕರ್ನಾಟಕದಿಂದ ಆರಂಭ ಆಗ್ತಾ ಇದೆ ಇಷ್ಟು ದಿನ ಮಹಿಳೆಯರಿಗೆ ಮೀಸಲಾತಿ ಇದ್ದಿದ್ದನ್ನ ನೋಡಿದ್ವಿ ಪುರುಷರಿಗೆ ಮೀಸಲಾತಿ ಕೊಟ್ಟ ರಾಜ್ಯ ಎಂಬ ಹೆಗ್ಗಳಿಕೆಗೂ ಕೂಡ ಕರ್ನಾಡು ಪಾತ್ರವಾಗಿದೆ ಶೇಕಡ ಐವತ್ತರಷ್ಟು ಆಸನಗಳನ್ನು ಮಹಿಳೆಯರಿಗಾಗಿ ಮೀಸಲಿಟ್ಟಿದಾವೆ ನಿಗಮಗಳು ಪ್ರತಿ ಬಸ್ನಲ್ಲಿ ಅಂದಾಜು ಐವತ್ತು ಸೀಟುಗಳಲ್ಲಿ ಜನರು ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮೀಸಲಾತಿಯ ಲೆಕ್ಕಾಚಾರದಲ್ಲಿ ಪ್ರತಿ ಬಸ್ನಲ್ಲಿ ನಲ್ಲಿ ಮೂವತ್ತೈದು ಜನ ಮಹಿಳೆಯರು ಪ್ರಯಾಣ ಮಾಡಬಹುದು ಐವತ್ತು ಪರ್ಸೆಂಟ್ ಪುರುಷರು ಇಲ್ಲದಿದ್ರೆ ಖಾಲಿ ಇರುವಂತಹ ಸೀಟ್ನಲ್ಲಿ ಮಹಿಳೆಯರು ಪ್ರಯಾಣಿಸಬಹುದು ಮಹಿಳೆಯರ ಸೀಟ್ನಲ್ಲಿ ಪುರುಷರು ಕೂತ್ರೆ ದಂಡ ಹಾಕಬಹುದು ಆದರೆ ಪುರುಷರ ಸೀಟ್ನಲ್ಲಿ ಮಹಿಳೆಯರು ಕೂತ್ರೆ ದಂಡವನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ ರಾಜ್ಯದಲ್ಲಿ ಹದಿಮೂರು ಸಾವಿರದ ನೂರ ಒಂದು ಬಸ್ಗಳಲ್ಲಿ ಪ್ರತಿನಿತ್ಯ ಮಹಿಳೆಯರು ಸಂಚಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಪ್ರತಿ ಬಸ್ಗೆ ಇಪ್ಪತ್ತೈದು ಮಹಿಳೆಯರು ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆ ಇದೆ ಪ್ರತಿನಿತ್ಯ ಮೂರು ಲಕ್ಷದ ನಲವತ್ನಾಲ್ಕು ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣವನ್ನು ಮಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಸಾರಿಗೆ ಇಲಾಖೆ ಇಟ್ಕೊಂಡಿದೆ ಪ್ರತಿ ತಿಂಗಳು ಸುಮಾರು ಒಂದು ಕೋಟಿ ಎರಡು ಲಕ್ಷದ ಏಳ್ನೂರ ಐವತ್ತು ಮಹಿಳೆಯರು ಪ್ರಯಾಣವನ್ನು ಮಾಡುವಂತಹ ನಿರೀಕ್ಷೆ ಲೆಕ್ಕಾಚಾರವನ್ನು ಈಗ ಸಾರಿಗೆ ಇಲಾಖೆ ಹಾಕ್ಕೊಂಡಿರುವಂತಹದ್ದು ಮೂರು ನಿಗಮಗಳ ಬಸ್ಗಳಲ್ಲಿ ತಿಂಗಳಿಗೆ ಕೋಟಿಗೂ ಅಧಿಕ ಮಹಿಳೆಯರು ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ ಈ ಲೆಕ್ಕಾಚಾರವನ್ನು ಇಟ್ಕೊಂಡೇನೆ ಬಸ್ಸುಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಜಾಸ್ತಿ ಮೀಸಲಿಟ್ಟಿರುವಂತಹದ್ದು ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೋಕೇಶ ನಾಳೆಯಿಂದ ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇದೆ ಮಹಿಳೆಯರು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಈ ಬಸ್ ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಉಚಿತವಾಗಿ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ ಹಾಗಾದ್ರೆ ನಿಗಮಗಳಲ್ಲಿ ಬಸ್ನ ವ್ಯವಸ್ಥೆಯನ್ನ ಸಿದ್ಧತೆಗಳನ್ನ ಹೇಗೆ ಮಾಡಿಕೊಳ್ಳಲಾಗಿದೆ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ ಪ್ರೇಮ್ ಖಂಡಿತವಾಗಲು ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳಲ್ಲೂ ಕೂಡ ಈ ಒಂದು ಸೌಲಭ್ಯವನ್ನ ಮಹಿಳೆಯರಿಗೆ ಕಲ್ಪಿಸಲಾಗಿದೆ ಈ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಬಸ್ಗಳ ವ್ಯವಸ್ಥೆ ಬಸ್ಗಳು ಎಷ್ಟಿವೆ ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡ್ಬೋದು ಅಂತೇಳಿ ಒಂದು ಅಂದಾಜನ್ನು ಸಾರಿಗೆ ಇಲಾಖೆ ಪಟ್ಟಿ ಮಾಡಿರುವಂಥದ್ದು ಅದರಲ್ಲಿ ಒಟ್ಟು ಬಿ ಎಂ ಟಿ ಸಿಯನ್ನು ಹೊರತುಪಡಿಸಿ ಉಳಿದ ಕೆ ಎಸ್ ಆರ್ ಟಿ ಸಿ ವಾಯುವ್ಯ ಸಾರಿಗೆ ನೈಋತ್ಯ ವಾಯುವ್ಯ ಸಾರಿಗೆ ಈ ಸಾರಿಗೆಗಳಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ವೆಹಿಕಲ್ಗಳಿದ್ದಾವೆ ಕೆ ಎಸ್ ಆರ್ ಟಿ ಸಿಗಳಿದ್ದಾವೆ ಈ ಒಂದು ಫಲಾನುಭವಿಗಳ ಸಂಖ್ಯೆ ಕೂಡ ಒಂಬತ್ತು ಸಾವಿರ ಸನಿಹಕ್ಕೆ ಬರ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ತಲುಪಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಒಂದು ತಿಂಗಳಿಗೆ ಒಂದು ಕೋಟಿಯಷ್ಟು ಮಹಿಳೆಯರು ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಅಂದಾಜಿಸಲಾಗಿದೆ ಈಗಾಗಲೇ ರೈಲಿನಲ್ಲಿ ಪ್ರಯಾಣ ಮಾಡುವಂಥವ್ರು ಇರ್ಬೋದು ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥವ್ರು ಇರ್ಬೋದು ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಪ್ರಯಾಣ ಮಾಡುವಂಥವರು ಉಚಿತವಾಗಿ ಸೌಲಭ್ಯ ಸಿಗ್ತಾ ಇದೆ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಕಡೆ ವಾಲುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುವ ಈ ಹಿನ್ನೆಲೆಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬಸ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಒಂದು ಪ್ರಸ್ತಾಪವನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು ಇದರಲ್ಲಿ ಬಹುತೇಕವಾಗಿ ಸರ್ಕಾರದ ಮುಂದೆ ಒಂದು ಪಾಯಿಂಟ್ ಎದ್ದಿದೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಬಂದರೂ ಕೂಡ ಮೂರು ಸಾವಿರದ ಆರುನೂರು ಗ್ರಾಮಗಳಿಗೆ ಈ ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳಿ ಒಂದು ವರದಿಯನ್ನ ನೀಡಿರುವಂಥದ್ದು ಅಂತಂದರೆ ಅಹ್ ಮೂರ್ ಸಾವಿರದ ಆರ್ನೂರು ಗ್ರಾಮಗಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸಂಪರ್ಕನ ಎಲ್ಲ ಹೋಗೋದಿಲ್ಲ ಬರೀ ಹೆಚ್ಚು ಖಾಸಗಿ ಬಸ್ಗಳು ಸೇವೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಅಂತಹ ಗ್ರಾಮಗಳಿಗೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ತಾವು ಬಿಡಬೇಕಾಗತ್ತೆ ಅಂತೇಳಿ ಅಸೋಸಿಯೇಷನ್ಗಳು ಕೆಲವೊಂದಿಷ್ಟು ಜನ ಬೇಡಿಕೆಯನ್ನು ಇಟ್ಟಿರೋದ್ರಿಂದ ಸರ್ಕಾರ ಈಗಿರ್ತಕ್ಕಂತ ಬಸ್ಗಳ ವ್ಯವಸ್ಥೆಗೆ ಮತ್ತಷ್ಟು ಹ್ಯಾಡ್ ಮಾಡುವ ಸಾಧ್ಯತೆ ಇದೆ ಎಲ್ಲೆಲ್ಲಿ ಗ್ರಾಮಗಳಿಗೆ ಬಸ್ ಹೋಗಲ್ಲ ಆ ಡಿಪೋಗಳಿಗೆ ಹೇಳಿ ಒಂದು ಅಥವಾ ಎರಡು ಬಸ್ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಇಷ್ಟು ಮೂರು ಬಾರಿ ವೆಹಿಕಲ್ ಓಡಾ ಸಂಚಾರ ಮಾಡುವಂತ ರೀತಿಯಲ್ಲಿ ಒಂದು ಉಪಾಯ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಎಲ್ಲಾ ಗ್ರಾಮಗಳಿಗೂ ಕೂಡ ಈ ಸೌಲಭ್ಯ ಸಿಗಬೇಕು ಅಂತ ಹೇಳಿ ಬಸ್ಗಳ ಸಂಖ್ಯೆನ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ಲಾನ್ ಕೂಡ ಇದೆ ಸದ್ಯಕ್ಕೆ ಈಗ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಏಳು ಸಾವಿರ ಬಸ್ಗಳಿದ್ರೆ ಅಲ್ಲಿ ಆರು ಸಾವಿರ ಮಹಿಳೆಯರು ಪ್ರಯಾಣ ಮಾಡ್ತಾರೆ ಅಂತ ಅಂದಾಜಿಸಲಾಗಿದೆ ಟಿ ಸಿಯ ಐದು ಸಾವಿರ ಬಸ್ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಪ್ರಯಾಣ ಮಾಡ್ತಾರನು ಅಂತೇಳಿ ಅಂದಾಜಿಸಲಾಗಿದೆ ಹೀಗಾಗಿ ಒಂದು ಅಂದಾಜ ಕೆ ಎಸ್ ಆರ್ ಟಿ ಸಿ ನಿಗಮಗಳು ಇಟ್ಕೊಂಡಿರೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಸೌಲಭ್ಯ ಸಿಗುತ್ತಾ ಮತ್ತೆ ಈ ಸೌಲಭ್ಯದಿಂದ ವಂಚಿತ ಆಗ್ತಾ ಇರ್ತಕ್ಕಂಥ ಗ್ರಾಮಗಳಿಗೆ ಸರ್ಕಾರ ಬಸ್ ವ್ಯವಸ್ಥೆಯನ್ನ ಸರ್ಕಾರಿ ಬಸ್ ವ್ಯವಸ್ಥೆಯನ್ನ ಅಂತ ಅಂತೇಳಿ ಕಾದು ನೋಡ್ಬೇಕಾಗಿದೆ ಪ್ರೇಮ್ ಲೋಕೇಶ್ ಈಗ ಒಂದು ಬಸ್ನಲ್ಲಿ ಮೂವತ್ತೈದು ಜನ ಮಹಿಳೆಯರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಉಚಿತ ಪ್ರಯಾಣ ಅಂದಾಗ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು ಸೀಟನ್ನು ಹೊರತುಪಡಿಸಿ ಬಸ್ನಲ್ಲಿ ಮಹಿಳೆಯರನ್ನ ನಿಂತ್ಕೊಂಡು ಹೋಗ್ಲಿಕ್ಕೂ ಅವಕಾಶ ಇದೆಯಾ ಅಂತ ಅಂದ್ರೆ ಸೀಟಿಗಿಂತ ಹೆಚ್ಚಾಗಿ ಮಹಿಳೆಯರು ಬಸ್ ಅನ್ನು ಹತ್ತಲಿಕ್ಕೆ ಅವಕಾಶ ಇದೆಯಾ ಅಂತ ಪ್ರೇಮ್ ಖಂಡಿತವಾಗೂ ಸೀಟ್ ಬರ್ತಿ ಆದ್ರೂ ಕೂಡ ಮಹಿಳೆಯರು ನಿಂತ್ಕೊಂಡು ಸಂಚಾರ ಮಾಡ್ಲಿಕ್ಕೂ ಕೂಡ ಯಾವುದೇ ಅಭ್ಯಂತರ ಇಲ್ಲ ನೀವು ನಿಂತ್ಕೊಂಡು ಬರಬೇಡಿ ಅಂತ ಹೇಳಿದ್ರು ಹೇಳಿದ್ರು ಕೂಡ ಜನ ಕೇಳೋವಂಥ ಪರಿಸ್ಥಿತಿಲಿ ಇರಲ್ಲ ಯಾಕೆಂತಂದ್ರೆ ಅಂತ ಸಂದರ್ಭ ಸನ್ನಿವೇಶ ಆ ರೀತಿ ಇರುತ್ತೆ ಜನ ಕೂಡ ಬೇಗ ಹೋಗ್ಬೇಕು ಅನ್ನುವಂತ ಆತರದಲ್ಲೇ ಕಾಣ ನಿಂತ್ಗಡೆ ನಾವು ಸಂಚಾರ ಮಾಡ್ತೀವಿ ಅಂತೇಳಿ ಆ ಪ್ರಯಾಣ ಮಾಡುವ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಅದಕ್ಕೂ ಕೂಡ ಅವಕಾಶ ಕಲ್ಪಿಸಿಲ್ಲ ಆದ್ರೆ ಒಂದು ಬಸ್ ನಲ್ಲಿ ಮೂವತ್ತೈದು ಜನ ಮಹಿಳೆಯರು ಪ್ರಯಾಣ ಮಾಡಬಹುದು ಅಂತೇಳಿ ಅಂದಾಜು ಮಾಡಲಾಗಿದೆ ಫಿಫ್ಟಿ ಪರ್ಸೆಂಟ್ ಕೂಡ ಪುರುಷರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಆ ನಿಯಮವನ್ನ ಪಾಲನೆ ಮಾಡಬೇಕಾಗುತ್ತೆ ಪುರುಷರಿಗೆ ಫಿಫ್ಟಿ ಪರ್ಸೆಂಟ್ ಅವಕಾಶವನ್ನ ಮಾಡಿಕೊಟ್ಟು ಮಹಿಳೆಯರು ಫಿಫ್ಟಿ ಪರ್ಸೆಂಟನ್ನು ಅನ್ನ ಕುಳಿತುಕೊಂಡು ಪ್ರಯಾಣ ಮಾಡಬೇಕು ಜೊತೆಗೆ ನಿಂತ್ಕೊಂಡು ಪ್ರಯಾಣ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಈಗೇನು ನಿಂತ್ಕೊಂಡು ಪ್ರಯಾಣ ಮಾಡ್ತಾರೆ ಅದೇ ರೀತಿಯಲ್ಲಿ ಪ್ರಯಾಣ ಮಾಡಬಹುದು ಯಾವುದೇ ರೀತಿಯ ತೊಂದರೆಯೂ ಕೂಡ ಇಲ್ಲ ಆದರೆ ಅಲ್ಲಿ ಜನ ಕೇಳೋದಿಲ್ಲ ಏನೇನು ಸರ್ಕಾರ ರೂಲ್ಸ್ ಮಾಡಿದ್ರು ಕೂಡ ರಷ್ಯಾ ಇದ್ರೂ ಕೂಡ ನಾವು ಹೋಗ್ಲೇಬೇಕು ಅಂತೇಳಿ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಆ ಒಂದು ನಿಂತ್ಕೊಂಡು ಪ್ರಯಾಣ ಮಾಡೋ ವಿಚಾರವಾಗಿ ಕೆ ಎಸ್ ಆರ್ ಟಿ ಸಿ ಯಾವುದೇ ರೀತಿಯಂತ ನಿಯಮಗಳನ್ನ ಇದುವರೆಗೂ ಬಿಟ್ಟಿಲ್ಲ ನಿಯಮಗಳು ಕೂಡ ಏರಿಲ್ಲ ಹಾಗಾಗಿ ಆ ಮೀಸಲಾತಿಯ ಒಂದು ನಿಬಂಧನೆ ಇದೆ ಹೊರತು ಕೂಡ ನಿಂತ್ಕೊಂಡು ಪ್ರಯಾಣ ಮಾಡಬಾರ್ದು ಆದ್ರೆ ಆ ಹೆಚ್ಚು ಲಗೇಜ್ ಏನ ಆ ಲಗೇಜ್ಗೆ ಅವರು ಪಾವ ಟಿಕೆಟ್ ಅನ್ನು ತೆಗೆದುಕೊಂಡು ಪ್ರಯಾಣ ಮಾಡಬೇಕು ಈ ರೀತಿಯಾದಂತ ನಿಯಮ ಇರುವಂತದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ